हाय फ्रेंड्स, ಮನುಷ್ಯರನ್ನು ಒಲ್ಲುವ ಮನುಷ್ಯರು 7 ಜನರು ನಿಜವಾಗಲೂ ಇರುತ್ತಾರಾ ಮತ್ತು ಇದ್ದರೆ ಅವರು ಎಷ್ಟು ಮಟ್ಟಿಗೆ ಹೋಲಿಕೆಯಾಗುತ್ತಾರೆ ಒಂದು ವೇಳೆ ನಿಮ್ಮ ತರನೇ ಇರುವ ವ್ಯಕ್ತಿಯನ್ನು ಹುಡುಕುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮನುಷ್ಯರನ್ನು ಒಲ್ಲುವ ಮನುಷ್ಯರು 7 ಜನರು ಇರುತ್ತಾರೆ ಎಂದು ಮೊದಲ ಕಾಲದಿಂದಲೂ ಹೇಳುತ್ತಾ ಬರುತ್ತಿದ್ದಾರೆ ಆದರೆ ನಿಜವಾಗಲೂ ನಮ್ಮ ತರನೇ ಇರುತ್ತಾರಾ ಮನುಷ್ಯನ ಮುಖ ತುಂಬಾ ಯೂನಿಕ್ ಆಗಿರುತ್ತದೆ ಒಂದು ಮುಖ ಇದ್ದ ಹಾಗೆ ಇನ್ನೊಂದು ಮುಖ ಇರುತ್ತೆಂದರೆ 7 ಜನ ಇಲ್ಲವಾದರೂ ನಮ್ಮ ತರನೇ ಒಬ್ಬನಾದರೂ ಕನಿಷ್ಠ ಮುಖವನ್ನು ಹೋಲುವ ಸಾಧ್ಯತೆ ಇದೆ ಎಂದು ಸೈಂಟಿಸ್ಟ್ಗಳು ಹೇಳುತ್ತಿದ್ದಾರೆ ಬ್ಲಡ್ ರಿಲೇಷನ್ ಅಥವಾ ಟ್ವಿನ್ಸ್ ಹುಟ್ಟಿದಾಗ ಒಂದೇ ತರ ಮುಖ ಹೋಲುವ ಸಾಧ್ಯತೆ ಇದೆ ಇದು ಸಹಜ ಇದರಲ್ಲಿ ಡಿಎನ್ಎ ಕೂಡ ಕೆಲವೊಂದು ಬಾರಿ ಮ್ಯಾಚ್ ಆದರೆ ಯಾವುದೇ ಸಂಬಂಧ ಇಲ್ಲದೆ ಮನುಷ್ಯರನ್ನು ಹೋಲುವ ಮನುಷ್ಯರಿದ್ದರೆ ಇದು ವಿಚಿತ್ರವೆಂದು ಅನಿಸುತ್ತೆ ಈ ತರ ಮನುಷ್ಯರನ್ನು ಹೋಲುವ ಮನುಷ್ಯರಿದ್ದರೆ ಅವರನ್ನು ಡಾಪಲ್ ಗ್ಯಾಂಗರ್ಸ್ ಅಥವಾ ವರ್ಚುವಲ್ ಟ್ವಿನ್ಸ್ ಎಂದು ಕರೆಯುತ್ತಾರೆ ಡಾಪಲ್ ಗ್ಯಾಂಗರ್ಸ್ ಅನ್ನುವ ಪದವನ್ನು ಮೊದಲ ಬಾರಿಗೆ ಸಿ ಬೆಂಕಾಸ್ ಅನ್ನುವ ಜರ್ಮನ್ ಭಾಷೆಯಲ್ಲಿ ಬೆಳಕಿಗೆ ಬಂತು ಡಾಪಲ್ ಗ್ಯಾಂಗರ್ಸ್ ಅಂದರೆ ಮೊದಲ ಕಾಲದಲ್ಲಿ ನಮ್ಮ ತರನೇ ಇರುವ ಇನ್ನೊಂದು ಆತ್ಮವೆಂದು ನಂಬುತ್ತಿದ್ದರು ನಮ್ಮ ತರನೇ ಇರುವ ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿಯಾದರೆ ಯಾರೋ ಒಬ್ಬರು ಸಾಯುತ್ತಾರೆ ಅವರಿಗೆ ಕೀಳು ನಡೆಯುತ್ತದೆ ಎಂದು ಭ್ರಮೆ ಪಡುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಅವೆಲ್ಲ ಮೂಢನಂಬಿಕೆ ಎಂದು ಗೊತ್ತಾಗಿದೆ ಈಗ ಡಾಪಲ್ ಗ್ಯಾಂಗರ್ಸ್ ಇರುವುದಕ್ಕೆ ಸಾಧ್ಯತೆ ಇದೆಯಾ ಒಂದು ಸ್ಟಡಿ ಪ್ರಕಾರ ಇಬ್ಬರು ವ್ಯಕ್ತಿಗಳು ಒಂದೇ ರೀತಿ ಇರಬೇಕಾದರೆ ಅವರ ಮುಖದಲ್ಲಿ 8 ಕ್ಕಿಂತ ಹೆಚ್ಚಾಗಿ ಮುಖ ಹೋಲುವ ಆಧಾರಗಳು ಇರಬೇಕಂತೆ ಅಂದರೆ ಕಣ್ಣುಗಳ ಮಧ್ಯ ದೂರ ಮೂಗಿನ ಅಂತರ ತುಟಿಗಳು ಕಿವಿಗಳ ದೂರ ಮತ್ತು ಸೈಜ್ ಈ ತರ 8 ಕ್ಕಿಂತ ಹೆಚ್ಚಾಗಿ ಫೇಶಿಯಲ್ ಫೀಚರ್ಸ್ ಮ್ಯಾಚ್ ಆದರೆ ಅವರು ಒಂದೇ ರೀತಿ ಇರುತ್ತಾರೆ ಎನ್ನಬಹುದು ಈ ರೀತಿ ಹೋಲಬೇಕೆಂದರೆ ಟ್ರಿಲಿಯನ್ ನಲ್ಲಿ ಒಂದು ಚಾನ್ಸ್ ಇರುತ್ತದೆ ಅಂದರೆ ಲಕ್ಷ ಕೋಟಿ ಜನಗಳಲ್ಲಿ ಒಬ್ಬರ ಮುಖ ಹೋಲುತ್ತದೆ ಅಂತೆ ಮನುಷ್ಯರನ್ನು ಮನುಷ್ಯರು ಇದ್ದರೂ ಸಹ ಅವರು ಒಂದೇ ರೀತಿ ಇರುವುದಿಲ್ಲ ಕೇವಲ 75% ನಷ್ಟು ಮಾತ್ರ ಹೋಲುವ ಸಾಧ್ಯತೆ ಇದೆ ಆದರೆ ರೀಸೆಂಟ್ ಆಗಿ ಸ್ಟಡಿಯಲ್ಲಿ ಗೊತ್ತಾಗಿದ್ದೇನೆಂದರೆ ಒಂದೇ ರೀತಿಯಲ್ಲಿರುವ ಮನುಷ್ಯರಲ್ಲಿ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದಿದ್ದರೂ ಬೇರೆ ಬೇರೆ ದೇಶದಲ್ಲಿದ್ದರೂ ಸಹ ಅವರ ಡಿಎನ್ಎ ಸ್ವಲ್ಪ ಮ್ಯಾಚ್ ಆಗುತ್ತದೆ ಅಂತೆ ಅವರಿಗೆ ಒಂದೇ ತರದ ಜೆನೆಟಿಕ್ ಇಲ್ನೆಸ್ ಬರುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಅವರ ಪರ್ಸನಾಲಿಟಿ ಬಿಹೇವಿಯರ್ ಕೂಡ ಒಂದೇ ರೀತಿ ಇರುತ್ತದೆ ಅಂತೆ ಕೆನಡಾದಲ್ಲಿ ಫ್ರಾಂಕೋ ಇಸ್ ಬ್ರೂನೆಲ್ ಅನ್ನುವ ಫೋಟೋಗ್ರಾಫರ್ ಇದ್ದಾರೆ ಇವರ ಸ್ನೇಹಿತರು ನೀವು ನೋಡುವುದಕ್ಕೆ ಮಿಸ್ಟರ್ ಬಿನ್ ತರ ಇದ್ದೀರಾ ಅಂತ ಹೇಳುವವರು ಆ ಸಮಯದಲ್ಲಿ ಮನುಷ್ಯರನ್ನು ಹೋಲುವ ಮನುಷ್ಯರು ಯಾರಾದರೂ ಇರುತ್ತಾರಾ ಇದ್ದರೆ ಅವರನ್ನೆಲ್ಲ ಫೋಟೋ ತೆಗೆಯಬೇಕೆಂದು ನಿರ್ಧಾರ ಮಾಡಿ ಐ ಆಮ್ ನಾಟ್ ಎ ಲುಕ್ ಲೈಕ್ ಎನ್ನುವ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದರು ನಂತರ 20 ವರ್ಷಗಳ ಕಾಲ ಶ್ರಮಪಟ್ಟು ಪ್ರಪಂಚದಲ್ಲಿರುವ 200 ಜನಕ್ಕಿಂತ ಹೆಚ್ಚಾಗಿ ಡಾಪಲ್ ಗ್ಯಾಂಗರ್ಸ್ ನ ಕಂಡುಹಿಡಿದು ಅವರನ್ನೆಲ್ಲ ಫೋಟೋ ತೆಗೆದರು ಅದೇ ರೀತಿ ನಿಯಮ್ ಗಿನಿ ಅನ್ನುವ ಹುಡುಗಿ ಸೋಷಿಯಲ್ ಮೀಡಿಯಾ ಮುಖಾಂತರ 28 ದಿನಗಳಲ್ಲಿ ನಮ್ಮ ತರನೇ ಇರುವ ವ್ಯಕ್ತಿಗಳನ್ನು ಕಂಡುಹಿಡಿಯಬೇಕೆಂದು ಚಾಲೆಂಜ್ ಹಾಕಿಕೊಂಡಳು ಆದರೆ ವಿಚಿತ್ರವಾಗಿ ಅವಳ ತರನೇ ಇನ್ನೂ ಇಬ್ಬರನ್ನು ಹುಡುಕಿಕೊಂಡಳು ಆಗ ಯಾರಾದರೂ ಸಹ ನಮ್ಮ ತರನೇ ಇರುವ ವ್ಯಕ್ತಿಗಳನ್ನು ಕಂಡುಹಿಡಿಯುವುದಕ್ಕೆ ಟ್ವಿನ್ ಸ್ಟ್ರೇಂಜರ್ಸ್ ಎಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದಳು ಈ ವೆಬ್ಸೈಟ್ ನಲ್ಲಿ ನಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದರೆ ಆ ವೆಬ್ಸೈಟ್ ನಲ್ಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯ ಮುಖಾಂತರ ಅದರಲ್ಲಿರುವ ಡೇಟಾ ಪ್ರಕಾರ ನಿಮ್ಮ ತರನೇ ಇದ್ದರೆ ಅಂತಹ ವ್ಯಕ್ತಿಗಳನ್ನು ತೋರಿಸುತ್ತದೆ ಈ ವೆಬ್ಸೈಟ್ ನ ಮುಖಾಂತರ ತುಂಬಾ ಜನ ಡಾಪಲ್ ಗ್ಯಾಂಗರ್ಸ್ ನ ಕಂಡುಕೊಂಡರು ಆದರೆ ಮನುಷ್ಯನನ್ನು ಹೋಲುವ ಮನುಷ್ಯರಿದ್ದರೂ ಸಹ 100% ಸೇಮ್ ಇರುವುದಿಲ್ಲ ಆದರೆ ಕೆಲವೊಂದು ಪರ್ಸೆಂಟ್ ವರೆಗೂ ಹೋಲುತ್ತಾರೆ ಅಷ್ಟೇ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಶಿವಪ್ಯಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ